ಶೃಂಗೇರಿಯ ವಿದ್ಯಾರಣ್ಯಪುರ ಅಗ್ರಹಾರ ನಿವಾಸಿಯಾದ ನಾರಾಯಣ ದೀಕ್ಷಿತ್ನಾದ ನಾನು ಹೇಳುವುದೇನೆಂದರೆ, ದಿನಾಂಕ 14/5/2021 ನನ್ನ ತಂದೆಯವರಾದ ಪ್ರಕಾಶ್ ದೀಕ್ಷಿತ್ ಅವರು ದೈವಾಧೀನರಾಗಿರುತ್ತಾರೆ. ಅವರ ಪಾರ್ಥಿವ ಶರೀರವನ್ನು ತೀರ್ಥಹಳ್ಳಿಯಿಂದ ಆಂಬ್ಯುಲೆನ್ಸ್ನಲ್ಲಿ ಆನೆಗೊಂದ ರುದ್ರಭೂಮಿಗೆ ರಾತ್ರಿ ಸುಮಾರು 11 ಗಂಟೆಗೆ ತಂದಿರುತ್ತೇವೆ. ನಾನು ಇತ್ತೀಚೆಗೆ ಶೃಂಗೇರಿಯ ವಿದ್ಯಾರಣ್ಯಪುರಕ್ಕೆ ಬಂದು ನೆಲೆಸಿದ್ದರಿಂದ ಊರಿನ ಸಮಾಜ ಬಾಂಧವರ ಸಂಪರ್ಕ ಕಡಿಮೆ ಇದ್ದು, ಅಂತಹ ಸಮಯದಲ್ಲಿ ಜೊತೆಯಲ್ಲಿದ್ದ ಚಾಲಕನಿಗೆ ಈ ವಿಷಯ ತಿಳಿದು ತನ್ನ ಸಂಪರ್ಕದಲ್ಲಿ ಇದ್ದವರನ್ನು ಕರೆಸಿದಾಗ ಅಂದೇ ರಾತ್ರಿ ಅಂತ್ಯ ಸಂಸ್ಕಾರ ಮಾಡಲಾಯಿತು. ನಾವು ಶೃಂಗೇರಿ ನಿವಾಸಿ ವಿದ್ಯಾರಣ್ಯಪುರ ಅಗ್ರಹಾರದ ನಾರಾಯಣ ದೀಕ್ಷಿತ್ ಅಂತ ಹೇಳಿ. ನಮ್ಮ ತಂದೆಯವರಾದ ಶ್ರೀಯುತ ಪ್ರಕಾಶ್ ದೀಕ್ಷಿತರು ಇವತ್ತು ನಿಧನರಾಗಿರುತ್ತಾರೆ. ಸ್ವಲ್ಪ ಕೋವಿಡ್ ಕಾಯಿಲೆ ಇರೋದ್ರಿಂದ ಅದರಿಂದ ನಿಧನರಾಗಿರುತ್ತಾರೆ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಕೊನೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಕೊನೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಕೊನೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಈ ಸಂಘಟನೆ ಎಲ್ಲ ಸದಸ್ಯರಿಗೂ ನಮ್ಮ ಅನಂತವಾದ ಪ್ರಣಾಮಗಳು, ಧನ್ಯವಾದಗಳು. ಆ ಸಂದರ್ಭದಲ್ಲಿ ಪಾಲ್ಗೊಂಡ ಜನರಿಗೆ ಅಭಿನಂದನೆ ತಿಳಿಸಲು ನಾನು ಮುಂದಾದಾಗ ಅವರು ತಾವು PFI ಸಂಘಟನೆಗೆ ಸೇರಿದವರೆಂದು ತಮ್ಮ ಸಂಘಟನೆಗೆ ಅಭಿನಂದನೆ ಸಲ್ಲಿಸಲು ಕೋರಿದರು. ಇಂತಹ ಸಂದರ್ಭದಲ್ಲಿ ಸಹಾಯ ಮಾಡಿದ ನನಗೆ ಅಭಿನಂದನೆ ಸಲ್ಲಿಸುವುದು ನನ್ನ ಕರ್ತವ್ಯವೆಂದು ತಿಳಿದು ಅದರಂತೆ ಆ ಸಂಘಟನೆಗೆ ಅಭಿನಂದನೆ ಸಲ್ಲಿಸಿದ್ದೇನೆ. ಜೊತೆಗೆ ಚಿಕಿತ್ಸಾ ನೆರವು ನೀಡಿದ ಚಿತ್ಪಾವನ ಸಮಾಜಕ್ಕೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡವರಿಗೆ ಅಭಿನಂದನೆ ಸಲ್ಲಿಸುವುದು ನನ್ನ ಕರ್ತವ್ಯವಾಗಿರುತ್ತದೆ ವಿನಃ ಬೇರೆ ಯಾವ ಉದ್ದೇಶವೂ ಇರುವುದಿಲ್ಲ. ನನ್ನ 14/5/2021 ಹೇಳಿಕೆಯು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಗ್ರಹಕ್ಕೆ ಈಡಾಗಿರುವುದು ನನ್ನ ಗಮನಕ್ಕೆ ಬಂದಿರುತ್ತದೆ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಕೊನೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಶೃಂಗೇರಿಯಲ್ಲಿ ಬಂದಾಗ ಯಾರೂ ಸಹ ಸಹಾಯ ಮಾಡಲಿಲ್ಲ. ಕೊನೆಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ನನಗೆ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಸಂಘಟನೆಯ ಕಾರ್ಯಕರ್ತರು ನಮಗೆ ಶವ ಸಂಸ್ಕಾರದಲ್ಲಿ ತುಂಬ ಸಹಕಾರ ಕೊಟ್ಟಿದ್ದಾರೆ. ನನ್ನ ಸಮಾಜ ಬಾಂಧವರ ಸಂಪರ್ಕ ಮೊದಲೇ ಇದ್ದಲ್ಲಿ ಇಂತಹ ಒಂದು ಸನ್ನಿವೇಶ ಬರುತ್ತಿರಲಿಲ್ಲ, ಹಾಗೂ ಅಗತ್ಯ ಸಹಾಯವೂ ದೊರಕಿರುತ್ತಿತ್ತು. ನನ್ನ ಸಮಾಜದ ಬಾಂಧವರಿಗೆ 14/5/2021 ಹೇಳಿಕೆಯು ನೋವಾಗಿದ್ದಲ್ಲಿ ನಾನು ವಿಷಾದಿಸುತ್ತೇನೆ. ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ನನ್ನ ಹೇಳಿಕೆಯನ್ನು ದುರುಪಯೋಗಪಡಿಸಿಕೊಂಡಿದ್ದಲ್ಲಿ ಅದನ್ನು ಖಂಡಿಸುತ್ತೇನೆ.